ಹೌದು ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತ ಹೌದಲ್ಲ ಹೌದು ಎನ್ನುತ್ತ ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು 84 ಲಕ್ಷ ಜೀವರಾಶಿಗಳಿಗೆ ರಕ್ಷಣೆ ಮಾಡ್ತಿರ್ತಕ್ಕಂತ ಪಂಚಮುಖದ ಪರಮಾತ್ಮನ ಪಾದಕ್ಕೂ ಕೂಡ ಪಾರ್ವತಿ ದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನ ಹಾಕುತ್ತ ಯಾವ ಪಂಚಮುಖದ ಪರಮ ಶಿಷ್ಯನಿಸಿಕೊಂಡಿರ್ತಕ್ಕಂತ ಸದಾ ಜಾತ ಮುಖದಿಂದ ಉದ್ಘೋಷ ಬಂದು ಯಾವ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದೊಳಗ ಬೆಳಗಿನ 6 ಗಂಟೆಯ ಸಮಯ ಸೋಮವಾರ ದಿವಸ ಸೋಮೇಶ್ವರ ಲಿಂಗದೊಳಗ ಉದ್ಘೋಷ ಬಂದಿರತಕ್ಕಂತ ಯಾವ ನನ್ನಪ್ಪ ರೇವಣ ಸಿದ್ದೇಶ್ವರನನ್ನ ಹೃದಯ ಮಂದಿರದಲ್ಲಿಟ್ಟು ಪೂಜಿಸುತ್ತ ಪೂಜಿಸುತ್ತ ಯಾವ ರೇವಣ ಸಿದ್ದನ ಪ್ರೀತಿಯ ಶಿಷ್ಯನಿಸಿಕೊಂಡಿರ್ತಕ್ಕಂತ ಶಿವನ ಸ್ವರೂಪಿ ಶರಣಿ ಸೂರಮದೇವ ಸುತ್ತ ಪರಮದೇವರ ಪುತ್ರ ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯಾ ಕಾಮರತಿ ಹಿರಿಯ ನೆನೆಸಿಕೊಂಡಿರ್ತಕ್ಕಂತ ಅಕ್ಕ ಮಕ್ಕನ ಕೈ ಒಳಗ ತಮ್ಮನಾಗಿ ಬೆಳೆದು ಯಾವ ಗೋಡಾಗಿಯರಿ ಗುಡ್ಡದೊಳಗ ಆಗಲ 12 ವರ್ಷ ಇರಲ 12 ವರ್ಷ ಹಿಂಗ 24 ವರ್ಷ ತಪಸ್ಸಿರಿಯನ್ನ ಗೈದು ಸವಿಲಾರದಂತ ಶಿಷ್ಯ ಮಗನ ಪಡೆದಿರ್ತಕ್ಕಂತ ಯಾವ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಶಿರಾಡೋಣ ಗ್ರಾಮದೊಳಗ ಎಂಬಾಗಿ ವಾಸ್ತವನ್ನ ಮಾಡಿರ್ತಕ್ಕಂತ ಯಾವ ನನ್ನಪ್ಪ ಬೀರ ದೇವರ ಪಾದಕ್ಕೂ ಕೂಡ ಹಣೆ ಹೆಚ್ಚಿ ಮಣೆದು ಯಾವ ಬೀರ ದೇವರ ಪ್ರೀತಿಯ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂತ ತಂದೆಯ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿ ಪುಣ್ಯಗರ್ಭದಲ್ಲಿ ಜನಿಸಿ ಬಂದು ಅಂಗೈನೂರು ಮುಂಗಾಗಿ 300 ಮಂಡಿಗೆ 1000 ಲಿಂಗವನ್ನೇ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನೇ ಮಾಡುತ್ತಿರ್ತಕ್ಕಂತ ಯಾವ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆ ಮಂಗಳಗಡ ತಾಲೂಕಿನ ಕ್ಷೇತ್ರ ಉಲಜಂತಿ ಗ್ರಾಮದ ಬಬ್ಬೂರಿ ಬನದಾಗ ಎಂಬಾಗಿ ವಾಸ್ತವನ್ನು ಮಾಡಿರ್ತಕ್ಕಂತ ಯಾವ ನನ್ನಪ್ಪ ಮುತ್ಯಮಾಂಗ್ರೆಯ ಪಾದವನ್ನು ಕೂಡ ನನ್ನ ಮಸ್ತಕ ಮೇಲೆ ಇಟ್ಟುಕೊಂಡು ಮಸ್ತಕ ಮೇಲೆ ಇಟ್ಟುಕೊಂಡು ಯಾವ ನಮ್ಮಪ್ಪ ಮುತ್ಯಮಾಲಿಂಗ್ರಾಯ 4 ಮಂದಿ ಮಕ್ಕಳಿದ್ರು ಕೂಡ ನನ್ನಪ್ಪ ಸಾಕಿದ ಮಗ ಆಗಿರ್ತಕ್ಕಂತ ತಂದೆ ವೆಂಕಟಗೌಡ ತಾಯಿ ಶಿವಲಿಂಗಮ್ಮನ ಉದರದಲ್ಲಿ ಜನಿಸಿ ಬಂದು ಗಣೇಶ ಋಷಿಗೆ ನಾಡಿನೊಳಗ ಪವಾಡ ಪುರುಷ ನೆನೆಸಿಕೊಂಡಿರ್ತಕ್ಕಂತ ಯಾವ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸುಕ್ಷೇತ್ರ ಪರಮ ಪಾವನ ಬಿಜ್ಜರಿಗೆ ಗ್ರಾಮದೊಳಗ ಎಂಬಾಗಿ ವಾಸ್ತವನೆ ಮಾಡಿರ್ತಕ್ಕಂತ ನನ್ನಪ್ಪ ಬುಳ್ಳಪ್ಪ ಮುತ್ತನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅದಕ್ಕೆ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರನ್ನಿಸಿಕೊಂಡಿರ್ತಕ್ಕಂತ ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿ ಬದುಕುಳಿಕೆ ಗ್ರಾಮದ ಭಕ್ತಾದಿಗಳ ಭಕ್ತಿಗೆ ಮೆಚ್ಚಿ ಬದುಕುಳಿಕೆ ಗ್ರಾಮದೊಳಗೆ ಎಂಬಾಗಿ ವಾಸ್ತವನ್ನೇ ಮಾಡಿರ್ತಕ್ಕಂತ ಯಾವ ನನ್ನಪ್ಪ ಮುತ್ಯ ಮಾಲಿಂಗ್ರನ ಪಾದಕ್ಕೂ ಕೂಡ ಶಿವಸಿದ್ಧ ವೀರೇಶ್ವರನ ಪಾದಕ್ಕೂ ಕೂಡ ಒಂದು ಸರಿ ಹಣಿ ಹೆಚ್ಚಿ ಮಾಡಿದು ಅದಕ್ಕೆ ಬೀರೋಣ ಮಾತು ಹೆಂಗ ನೆನಪಿಗೆ ಬರ್ತದ ಪಾತ್ರ ಕೇಳಿದ್ರೆ ಮಲಗಿ ಭಕ್ತಿ ಮಾಡಿದ್ರೆ ಕುತ್ತು ಕೇಳುವನಯ್ಯ ಕುತ್ತು ಭಕ್ತಿ ಮಾಡಿದ್ರೆ ನಿಂತು ಕೇಳುವನಯ್ಯ ನಿಂತು ಭಕ್ತಿ ಮಾಡಿದ್ರೆ ಕುಣದಾಡಿ ಕೇಳುವನಯ್ಯ ಕುಣದಾಡಿ ಭಕ್ತಿ ಮಾಡಿದ್ರೆ ಕೈ ಹಿಡಿದು ಅಪ್ಪಿಕೊಳ್ಳುವನಯ್ಯ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಅಂತ ಹೇಳಿದ್ರು ಇವತ್ತಿನ ದಿವಸ ಬೀರುವಣ್ಣ ನನ್ನಪ್ಪ ಮುತ್ಯ ಮಾಲಿಂಗ್ರಾಯನ ಸಪ್ತಾಹ ನಿಮಿತ್ತವಾಗಿ ಅವನ ಭಕ್ತಿ ಮಾಡುವ ಸಲುವಾಗಿ 2 ಮ್ಯಾಲಗಳನ್ನು ಇವತ್ತಿನ ದಿವಸ ಬದುಕುಳಿಕೆ ಗ್ರಾಮಕ್ಕೆ ಬರಮಾಡಿಕೊಂಡ ಇವತ್ತಿನ ದಿವಸ ಮ್ಯಾಲ ಎಲ್ಲಿದಿಂದ ಹೆಂಗ ಅವತ್ತ ಕೇಳಿದ್ರೆ ಯಾವ ತಾಲೂಕದಾವ್ ಯಾವ ಜಿಲ್ಲಾದಾವ್ 8 ಗಂಟೆಗೆ ಮುಂದಾವ್ ಏನೇನು ಊಟ ಮಾಡ್ಯಾವ ಅದೆಲ್ಲ ಹೇಳಬೇಕು ಯಾವ ವಿಜಯಪುರ ಜಿಲ್ಲಾ ಚಡಚಣ ತಾಲೂಕಿನ ಬದುಕುಳಿಕೆ ಗ್ರಾಮದ ನೆರೆಹಳ್ಳಿ ಆಗಿರ್ತಕ್ಕಂತ ಹಲಸಂಗಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಕಲಾ ಗಾಯನ ಸಂಘ ಇದು ಒಂದು ಚಿಕ್ಕ ಸಂಘ ಇನ್ನು ಜೊತೆಯಲ್ಲಿ ಹಾಡುವಂತ ಕಲಾವಿದರು ವಿಜಯಪುರ ಜಿಲ್ಲಾ ಮುದ್ದೇಗಳ ತಾಲೂಕು ಸೋಕ್ಷೇತ್ರ ಹರನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾ ಗಾಯನ ಸಂಘ ಇದು ಒಂದು ಚೊಕ್ಕ ಸಂಘ
ಸಂಘ ಅದ. ಹೌದು ದೊಡ್ಡ ಸಂಘ ಐತಿ ಅವ, ದೊಡ್ಡ ಸಂಘ ಅದ. ಹೌದು ಅದಕ್ಕೆ ಬೀರೋಣ. ಏನಾಗೈತ್ರಿ ಅವ ಮಾತಿನಿ? ಈ ಸ್ವಸ್ಥ ಮೇಳದೊಳಗಾಗ್ಲಿ ಚಿಕ್ಕ ಮೇಳದೊಳಗಾಗ್ಲಿ ಹೌದು ಏನಾದರು ಅನೇಕ ಅಲ್ಪ ದೋಷ ತಪ್ಪು ತಡೆಗಳು ಆಗ್ತಾವ ಬೀರೋಣ. ಹೌದು ಹೌದು ಆಗ್ತಾವ, ಬರೋಣ ಬರೋಣ, ತಪ್ಪೇ ಹಾಕಾವು. ನಿಮ್ ಹೆಣಕ ಹಾಕ್ತಾವ ಅದ್ರೂ 25,000 ಹೆಣ ಚಂದ ಮಾಡ್ಯಾರ ಕಮಿಟಿ, ತಪ್ಪೇ ಹಾಕಾವು. ಏನಲ್ಲಿ ಬರಾಕ ಬಂದಿವಿ, ತಪ್ಪ ಹಾಕಾವು, ಒಪ್ಪ ಹಾಕಾವು, ಯಾಕಾವ ಬೀರೋಣ. ಗೊತ್ತಾವ ಏ ನಿನಗೊಂದು ಮಾತು ಹೇಳೋದವ ನೋಡು, ನಡೆಯುವಂತ ಮನುಷ್ಯ ಎಡುವುದು ಸಹಜ ಅದ, ಹಾಗೆ ಕೂಡ ಎಲ್ಲವೂ ಇಲ್ಲದ ನಾಲ್ಗೆ ಯಾವಾಗ ಎಡುತ್ತದ ಹೇಳಕ್ ಬರುವುದಿಲ್ಲ. ಕಮಿಟಿ ಅಂದ ನನಗೊಂದು ಮಾತು ಹೇಳ್ರಿ. ಏನ್ ಹೇಳ್ಯಾರು? ಏನಲ್ಲಾತ್ರಿ ನಡೆಯುವ ಮನುಷ್ಯ ಎಡುವುದು ಸಹಜ ಅಂತ ನೀವಲ್ಲ ಗತ್ರಿ ಖರೇ? ಹೌದು ಹತ್ತು ಮುಂಡಗ ರೊಕ್ಕ ಕೊಡು ಟೈಮ್ದಾಗ ಅರ್ಧ ಕಟ್ಟು ಸಹಜ ಅಂತ ನಿನಗೇನತ್ರಿ? ಹೇಗಂದಿ ಕಟ್ಟು ಮಾಡಿ ಕುಡಿಯ ಹಂಗಲ್ಲ. ಇವತ್ತಿನ ದಿವಸ ನಿನಗೊಂದು ಮಾತು ಕೇಳ್ತೇನ. ಯಾರು ಕೇಳೋದ್ರಿ? ಬೆಕ್ಕಾದ್ರೆ ಕೇಳಲೆ. ನಾಲ್ಗೆ ಗೆಲ್ಲವಾದೇನು? ನಾಲ್ಗೆ ಗೆಲ್ಲವಿಲ್ಲವ? ಎಲ್ಲವಿಲ್ಲ. ಹೌದು ಅದಕ್ಕೆ ಇವತ್ತಿನ ದಿವಸ ನಾಲ್ಗೆ ಎಲ್ಲಿರೋ ತಮಾದ ಎಕಡೆ ಎಕಡೆ ಏನ್ ಮಾಡ್ತದ ಬಳಿ ಆಗ್ತಾವ ಒಳಗೊಮ್ಮ. ಹೌದು ಕಮಿಟಿ ಅಣ್ಣ ಹೇಳಲೇ ನನಗೆ ವಾತು ಮುಳುಗಾಡ್ರಿ, ಎಕಡೆ ಹೋಗ್ಬಿಡ್ತೀನಿ ನಾನು. ಹಿಂಗಲ್ಲಿ ಅದಕ್ಕೆ ಇರ್ಲಿ, ಇವತ್ತಿನ ದಿವಸ ಆ ವ್ಯವಹಾರ ಆಗಿರ್ಬಾರ್ದು. ಬರೆಯುವಂತ ವಾದ್ಯದಲ್ಲಿ ಆಗ್ಲಿ, ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಆಗ್ಲಿ, ಮಾತನಾಡ್ತಿರ್ತಕ್ಕಂಥ ಮಾತಿನಲ್ಲಿ ಆಗ್ಲಿ, ಅನೇಕ ಅಲ್ಪದೋಷ ತಪ್ಪು ತಡೆಗಳಾಗೋದು ಬಹಳ ಸಹಜದ ಬೀರೋಣ. ಇವತ್ತಿನ ದಿವಸ ನಾವು ಮಾಡಿರ್ತಕ್ಕಂಥ ತಪ್ಪು ಕೂಡಿರ್ತಕ್ಕಂಥ ಹಿರಿಯರು ಹೆಂಗ ಬದಿಗೆ ಒತ್ತಬೇಕಪ್ಪ ಅಂತ ಕೇಳಿದ್ರೆ, ಹಂಸ ಪಕ್ಷಿ ಮುಂದೆ ಹಾಲು ಮತ್ತು ನೀರು ಕುಡಿಸಿ ಇಟ್ಟಾಗ ಹಂಸ ಪಕ್ಷಿ ನೀರನ್ನ ಬದಿ ಒತ್ತಿ ಹಾಲನ್ನ ಹೆಂಗ ಶುಕ್ರ ಮಾಡ್ತೈತಿ ನೋಡು. ಹಾಗೆ ಇವತ್ತಿನ ದಿವಸ ಹರನಾಳ ಕಲಾ ತಂಡ, ಹಲಸಂಗಿ ಕಲಾ ತಂಡ, ನೀವು ಎರಡೂ ನಿಮ್ಮ ಮನೆ ಮಕ್ಕಳ ತಿಳಿಸ್ತೇಳ್ಕೊಂಡು ನಾವು ಮಾಡಿರ್ತಕ್ಕಂಥ ತಪ್ಪನ್ನ ಬದಿ ಒತ್ತಿಟ್ಟು ಹೊತ್ತು ಮುಳುಗುತ್ತಾ ನಮ್ಮ ಅಪ್ಪಿ ಅಂತಕ್ಕಂಥದ್ದು ಶುಕ್ರ ಮಾಡಿದ್ರೆ ತಿಳ್ಕೊಂಡು ಎಲ್ಲರಿಗೂ ತಿರುಗಾಡಿ ಕಾಲು ಬೀಳೋದಾಗುದಿಲ್ಲ ಬೀರೋಣ. ದಣವಲ್ಲ ತಾಯಿ ಮಾಡಿರ್ತಾರ ಹೌದಿಲ್ಲ, ಎಲ್ಲರಿಗೆ ತಿರುಗಾಡಿ ಕಾಲು ಬೀಳೋದಾಗುದಿಲ್ಲ. ಈ ಮೈಕೆ ನಿಮ್ಮ ಪಾದ ತಿಳ್ಕೊಂಡು ಎಲ್ಲರಿಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಅಂತ ಹೇಳಿ ಅದಕ್ಕೆ ಇರ್ಲಿ. ಬಹಳ ಮಾತಾಡೋದು ಬೇಡ. ಯಾಕಪ್ಪ ಅಂತ ಕೇಳಿದ್ರ, ಇದು ಹಲಸಂಗಿ ಮೇಳಪ್ಪ ಅಂತಂದ್ರೆ ಇದು ಮನಿ ಹೋಳಿಗಿದ್ದಂಗ. ಮನಿ ಹೋಳಿಗಿದ್ದಂಗ ಅಚ್ಚ ಕಡೆ ಹರ್ನಾಳ ಮೇಳ ಅಂದ್ರೆ ಅದು ಬೀರೋಣಿಗೆ ಹೋಳಿಗಿದ್ದಂಗ. ಅದು ಬೀರೋಣಿಗೆ ಹೋಳಿಗಿದ್ದಂಗ. ಯಾಕಪ್ಪ ಅಂತ ಕೇಳಿದ್ರ, ಹಲಸಂಗಿ ಅಂಬಿಕ ಅಲ್ಲಿ ಹಲಸಂಗಿ ಹುಟ್ಟಾಳ ಕರೆ ಹುಟ್ಟಾಳ. ಆದ್ರೆ ಒಂದು ಆಡಿ ಬೆಳೆದು ನಾಡು ತಿರುಗಾಡ್ಬೇಕಾದ್ರೆ ಇಲ್ಲಿ ಎಲ್ಲಾ ನನ್ನ ಬತ್ತು ಹುಡುಕಿ ಗ್ರಾಮದ ಗುರು ಹಿರಿಯರ ಆಶೀರ್ವಾದ ನನ್ನ ಮ್ಯಾಗ ಅದು ಬೀರೋಣ, ಆಶೀರ್ವಾದ ನನ್ನ ಮ್ಯಾಗ ಅದು. ಈ ಊರಾಗ ಮಾಡ್ತೀವಿ ಅಂತ ಪ್ರೀತಿ ವಿಶ್ವಾಸ ಹಂಬಲ ಹಲಸಂಗಿ ಮಗಳ ಮ್ಯಾಗ ಇಟ್ಟುಕೊಂಡು ಕೂತಾರ ನನ್ನ ಬತ್ತುಕುಳಿಕೆ ಗ್ರಾಮದ ತಾಯಿ ತಂದಿ. ಅದಕ್ಕೆ ಇವತ್ತಿನ ದಿವಸ ನಾವು ಮೈಕ್ ಮುಂದೆ ನಿಂತು ಹಾಡ್ತೀವಿ ಹೇಳ್ತೀವಪ್ಪ ಅಂತಂದ್ರೆ ನಾಯಿನ ಬಹಳ ದೊಡ್ಡಕ್ಕೆಲ್ಲ ಬಹಳ ಶಾನೆ ಅಲ್ಲ. ಇವತ್ತಿನ ದಿವಸ ನಮಗೆ ಸ್ಟೇಜ್ ಹೊಡೆದು ಇಲ್ಲಿ ನಿಂದರಿಸಿ ತಾವು ತೆಳಗ ಕೂತು ಕೇಳಾಗತ್ತಾರಪ್ಪ ಅಂತಂದ್ರ ಅವರೇ ಇವತ್ತಿನ ದಿವಸ ತಂದೆ ತಾಯಿ, ಅವರೇ ನಮಗೆ ದೇವರಾದ್ರೆ ಅವ್ರಕ್ಕಿಂತ ದೊಡ್ಡ ದೇವರು ಯಾವಾಗಲ್ಲ, ಅವ್ರಕ್ಕಿಂತ ಹೆಚ್ಚಿನ ತಾಯಿ ತಂದೆ ಯಾರು ಇಲ್ಲ. ಸಭಾಳ್ತೀನಿ ದೈವ ಅಂದ್ರೆ ದೇವ್ರ ಇದ್ದಂಗ, ದೈವ ಅಂದ್ರೆ ತಾಯಿ ತಂದೆ ಇದ್ದಂಗ. ಬಾಳ ಮಾತಾಡಿ ಬಾಳ ಆಡಿ ದೈವಕ್ಕೆ ಬ್ಯಾಸರಾಗುನು ಬೇಡ. ನನ್ನಪ್ಪ ಮುತ್ಯ ಮಾಳಿಂಗರಾಯನ ಸಿದ್ಧಾಟಿಗೆ ಹೆಂಗ್ ಬೆಳಕೋತ ಬತ್ತಪ್ಪ ಅಂತ ಕೇಳಿದ್ರ, ಬಾಳ ಬ್ಯಾಸರಾಗುನು ಬೇಡ, ಒಂದ್ ಎರಡು ಮಾತುಗಳನ್ನ ಹೇಳಿ ಸರದೋಡಿ ಕಲಾವಿದ್ರು ಚಾನ್ಸ್ ಕೊಟ್ಟು ಬಿಡೋನು.